ಬನಶಂಕರ ದರ್ಶನ ಬಂದಿದೆ. ನಾನು ನಮ್ಮ ಮನೆಯವರು ಮಕ್ಕಳು ಇವಾಗ ಸ್ಕೂಲಿಂದ ಬಂದರು. ಅದು ನವರಾತ್ರಿಗೆ ಬರೋಕ್ಕಾಗಿರಲಿಲ್ಲ, ಒಂದು ದಿವಸ ಬಂದಿದ್ವಿ. ತುಂಬ ರಶ್ ಇರ್ತದೆ. ಶುಕ್ರವಾರ ಬನಶಂಕರಿಗೆ ಬಂದಿದ್ದಾಯಿತು, ಪೂಜೆ ಆಯಿತು, ಕುತ್ಕೊಂಡಿದ್ದೀನಿ. ಸಂಜೆ ಆಯಿತು, ಅವರು ದೀಪಗಳೆಲ್ಲ ಹಚ್ಚಿದ್ದಾರೆ, ಬನಶಂಕರಿಗೆ. ಹಾಯ್ ಫ್ರೆಂಡ್ಸ್, ಮೊನ್ನೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು. ಇವತ್ತು ನಾನು ನಮ್ಮ ಮನೆಯವರು ತಿರುವಣ್ಣಾಮಲೆ ಹೋಗ್ತೀನಿ, ಮಕ್ಕಳಿಗೆ ಸ್ಕೂಲ್ಗೆ ರಜಾ. ಇವತ್ತು ಬುಧವಾರ, ಇವತ್ತು ಸ್ಕೂಲ್ಗೆ ಅದೇನೋ ಮಳೆ ರಜಾ ಅಂತೆ. ನೋಡೋಣ, ತಮಿಳ್ನಾಡಲ್ಲಿ ಮಳೆ. ತಿರುವಣ್ಣಾಮಲೆ ಅರುಣಾಚಲ ಹೋಗ್ತಾ ಇದ್ದೇವೆ, ಬಸ್ಸಲ್ಲೇ ಹೋಗ್ತಾ ಇದ್ದೇವೆ. ಕಾರ್ ಡ್ರೈವರ್ ಬರಲಿಲ್ಲ, ಬಸ್ಸಲ್ಲಿ ಹೋಗ್ತೀವಿ, ಸೇಫ್ಟಿಯಾಗಿರ್ತದೆ. ಇಲ್ಲೇ ಬರ್ತದೆ ಸಂಜಾಣ ಹತ್ರ, ನಮಗೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ತಲೆಗೆ ಸ್ನಾನ ಮಾಡಿದೆ, 2 ಗಂಟೆಗೆ ಎದ್ದಿದೆ. ಪುಳೋಗ್ರೆ ಗೊಜ್ಜು ಅನ್ನ ಎಲ್ಲ ಮಾಡಿಟ್ಟೆ, ಹೆಲ್ಪರ್ಗೆಲ್ಲ ಪಾತ್ರೆ ಎಲ್ಲ ಹಾಕಿಟ್ಟಿದ್ದೀನಿ. ಮಕ್ಕಳು ಇಬ್ಬರು ಮನೇಲಿರ್ತಾರೆ. ಆಮೇಲೆ ದೇವ್ರ ದೀಪ ಹಚ್ಚಿದ್ದೆ, ಹಚ್ಚಿಬಿಟ್ಟು ಈಗ ನಾನು ನಮ್ಮ ಮನೇಲಿ ಹೊರಡ್ತಿದ್ವಿ. ಪುಳೋಗ್ರೆ ತಿಂದಿದ್ದಾಯ್ ಸ್ವಲ್ಪ 2 ಸ್ಪೂನು. ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಯಾವ ಥರ ಆಗುತ್ತೆ ಆ ಥರ ವೀಡಿಯೋ ಮಾಡ್ತೀನಿ. ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ, ಇನ್ನು ಕೂದಲು ಒಣಗಿಲ್ಲ. ಇವಾಗ 5:30 ಬಸ್ ಇದೆ, ಬನ್ನಿ ಅಲ್ಲಿ ವೀಡಿಯೋ ಯಾವ ಥರ ಆಗುತ್ತೆ ಅಂತ ವೀಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡಿ, ದೇವ ದೀಪ ಹಚ್ಚಿದೆ, ಸಿಂಪಲಾಗಿ ಉದ್ಬತ್ತಿ ಹಚ್ಚಿದ್ದೀನಿ. ಬಸ್ ಸಿಕ್ತು, ಹೊರ್ತಿದ್ವಿ ಸಂಜಾನು ಆರಾಮಾಗಿದೆ ಖಾಲಿ. ಏನಂತ ಮಳೆ ಇಲ್ವಂದ್ರೆ ಹೊರಟಿದ್ವಿ. ಚಿಕ್ಕವನು ಬಾಕ್ಲಾಕೊಂಡ, ದೊಡ್ಡವನು ನನಗಿದ್ದ. ಬಸ್ಸಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಟ್ರಾಫಿಕ್ಕು ಬೆಳಗಿನ, ನೋಡಿ ಎಷ್ಟು ಟ್ರಾಫಿಕ್. ನಮ್ಮನೆಯವರು ಕೂತಿದ್ದಾರೆ. ಇದುವರೆಗೂ ಎಷ್ಟು ಟ್ರಾಫಿಕ್ ಬೆಂಗಳೂರು. ಗ್ರೀನರಿ, ಬೆಟ್ಟ ಗುಡ್ಡಗಳು, ಆಮೇಲೆ ಬಂದ್ವಿ ಬೆಳಗ್ಗೆನೆ ಆಯಿತು. ನೋಡಿ, ಗೋಪುರ ಕಾಣ್ತಾ ಇದೆ. ರಾಜ ಗೋಪುರ ಇದು, ಸುಬ್ರಹ್ಮಣ್ಯ ಟೆಂಪಲ್ ತಮಿಳ್ನಾಡು. ತಿರುವಣ್ಣ ಗೋಪುರ ಎಷ್ಟು ಕಾಣುತ್ತೆ. ಕಾಣಿಸ್ತಾ ಇದೆ, ಲೈನ್ ಹೋಗ್ತಾ ಇದ್ದೀವಿ. ನೋಡಿ, ಲೈನಲ್ಲಿ ಹೋಗ್ತಾ ಇದ್ದೀವಿ, ಯಾಕಮ್ಮನೆಯವರು ಬರ್ತಾ ಇದ್ದಾರೆ. ಪಾರ್ವತಿ ದರ್ಶನ ಆಯಿತು, ಸಜ್ಜಿಗೆ ಕೊಟ್ಟರು. ನೋಡಿ ಎಷ್ಟು ಬಿಸಿಲಿದೆ. ನೋಡಿ, ತಿರುವಣ್ಣಾಮಲೆ ಕಾಲು ಸುಟ್ಟಾಯಿತು. ಗೋಪುರ ಎಲ್ಲ ಕಾಣ್ತಿದೆ, ಎಲ್ಲ ಜನಗಳು ಬಂದಿದ್ದಾರೆ. ತಿಂದಿದ್ದಾಯ್ತು, ನಮ್ಮ ಮನೆಯವ್ರು ಧ್ಯಾನ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅರುಣಾಚಲ. ಬೆಂಗಳೂರು ನೋಡಿದ್ರೆ ಮಳೆ, ಇಲ್ಲಿ ನೋಡಿ ಬಿಸಿಲು, ಕಾಲು ಸುಟ್ಟೋಯ್ತು. 10:00 ದರ್ಶನ ಆಗೋಯ್ತು, ಬೆಳಗ್ಗೆ ಮನೆ ಬಿಟ್ಟಿದ್ದು ನಾವು 5:00. ಎಲ್ಲ ದರ್ಶನ ಚೆನ್ನಾಗಾಯ್ತು. ಇಲ್ಲಿ ಹುಣ್ಣಿಮೆ ದಿವಸ ತುಂಬ ಚೆನ್ನಾಗಿ ಗಿರಿವಾರ ಮಾಡ್ತಾರೆ ಇಲ್ಲಿ. ಅವತ್ತು ಬಂದಿದ್ದು ವ್ಲಾಗ್ ಮಾಡಿದ್ದೀನಿ ತಿರುವಣ್ಣಾಮಲೆ ಅರುಣಾಚಲ. ಮಕ್ಕಳಿಗೆ ರಜಾ ಕೊಟ್ಟರಲ್ಲ, ಇವತ್ತು ಕೊಟ್ಟಿದ್ದಾರೆ ಮಳೆ ಅಂದ್ಬಿಟ್ಟು. ನೋಡ್ರಿ, ಇಲ್ಲೇನು ಮಳೆ ಇಲ್ಲ. ಹಂಗೆ ನಾನು ನಮ್ಮ ಮನೆಯವ್ರು ಬಂದು ಚಿಕ್ಕವನ್ ಕರೆದ್ವಿ, ಅವ್ನು ಬರಲ್ಲ ಅಂತ ದೇವಸ್ಥಾನಕ್ಕೆ. ಇವಾಗ ಆಯಿತು, ಇವಾಗ ಪುಳೋಗ್ರೆ ತಂದಿದ್ದೀವಿ, ಆಮೇಲೆ ಕಳ್ಳೆಪುರಿ ಒಗ್ಗರಣೆ ಚಿಪ್ಸ್ ಎಲ್ಲ ತಂದಿದ್ದೀವಿ. ತಿಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಹೋಗ್ತೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಟ್ಟಿನಿ. ಇಲ್ಲಿ ಅರುಣಾಚಲ ಆಯಿತು ದರ್ಶನ.
ಶಿವ, ಶಿವ ನಂದಿ ಕಾಲು ಸುಡ್ತಾ ಇದೆ, ಕಾಲು ಸುಡ್ತಾ ಇದೆಪ್ಪ. ಏನು ಕಾಲು ಸುಡುತ್ತಪ್ಪ ನೋಡಿ, ನಂದಿ ಶಿವ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ನಂದಿ ಚೆನ್ನಾಗಿದೆ, ಗಿರಿ ಹಸೋಗಿದೆ ನೋಡಿ, ಗಿರಿ ವರ. ಅಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ತಾರೆ ಗೋಪುರ. ಇದು ಸುಬ್ರಹ್ಮಣ್ಯ, ಹೊರಗಡೆ ಕ್ಯಾಮ್ರಾ ಇಲ್ಲ, ಎಲ್ಲದಕ್ಕೂ ಹೊರಗಡೆ ತೆಗಿತಾ ಇದ್ದೀನಿ. ಇದು ಸುಬ್ರಹ್ಮಣ್ಯ ನೋಡಿ. ಓಂ ನಮಃ ಶಿವಾಯ ಮಂತ್ರ ನೋಡಿ, ಚೆನ್ನಾಗಿ ಕಾಣ್ತದೆ ಗಿರಿವರ. ಗೋಪುರಗಳು ಇಲ್ಲೊಂದು ಕಡೆ ಇದೆ, ಎಷ್ಟು ಕಡೆ ಗೋಪುರಗಳು. ಇದು ಮಂಟಪ, ಇದು ರಾಜಗೋಪುರ ದೊಡ್ಡದು ನೋಡಿ. ನಂದಿ ಬದುಕು ಕಾಲಿಡೋಕ್ಕೆ ಆಗ್ತಾ ಇಲ್ಲ. ನಂದಿ ಎದುರುಗಡೆ ಗೋಪುರ ಕೊಂತಾರೆ, ಲಾಡು ಪುಳೋಗ್ರೆ ಎಲ್ಲ ಸಿಗುತ್ತೆ. ಪುಳೋಗ್ರೆ ತುಂಬ ನಮ್ಮ ಮನೆಯವ್ರು ತರಕ್ಕೆ ಹೋಗಿದ್ದಾರೆ. ಈಗ ನಾನೂ ಪುಳೋಗ್ರೆ ತಂದಿದ್ದೀನಿ, ತಿಂತೀವಿ. ನಮ್ಮ ಮನೆಯವರು ಪ್ರಸಾದ ತರಕ್ಕೆ ಹೋಗಿದ್ದಾರೆ. ತಕ್ಕೋದು ಬಿಸಿಲು ಕಾಲು ಹಿಡಿಯೋಕೆ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಹೋಗೋಗ್ಲು ಮನೆಯಿಂದ ಪುಳೋಗ್ರೆ ವಾಟರ್ ಬಾಟ್ಲ್ ಎಲ್ಲ ತಂದಿದ್ದೆ. ಕಳೆಪುರಿ ಒಗ್ಗರಣೆ ಕಿತ್ತಳೆ ಹಣ್ಣು ಎಲ್ಲ ಇದೆ. ಇದು ತಿನ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ. ನೋಡಿ ಚೆನ್ನಾಗಿದೆ, ಕಲ್ಯಾಣಿ ಫೌಂಟೇನು ನೋಡಿ. ಕಲ್ಯಾಣಿ ನೋಡಿ, ಹಂಸಗಳು ಈಜಾಡ್ತಾ ಇದ್ದಾವೆ. ಕಾರಂಜಿ ಹಂಸ ಈಜಾಡ್ತಿದ್ದಾವೆ ನೋಡಿ. ಒಂದು ನಂದಿ ಇದೆ, ಇಲ್ಲೊಂದು ನಂದಿ ಇದೆ. ದೀಪ ಹಚ್ಚಿದ್ದಾರೆ, ಇದು ಪಾತಾಳ ಲಿಂಗ. ಹೋಗ್ಬರ್ತೀಯ? ಹೋಗಿ ಬಂದ್ರಿ ಪಾತಾಳ. ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಹೋಗ್ರಿ. ಪಾತಾಳ ಲಿಂಗ ಇಲ್ಲಿ ರಮಣ ಮಹರ್ಷಿ ಅವರು ತಪಸ್ ಮಾಡಿದ ಜಾಗ. ಒಳಗಡೆ ನಮ್ಮ ಮನೆಯವರು ಹೋಗ್ತಿದ್ದಾರೆ, ನಾನು ನೋಡಿದ್ದೀನಿ. ತುಂಬ ಕಾಲಿಡೋಕ್ಕಾಗ್ತಲ್ಲ, ಅಡ್ಸ್ಬಿಡ್ತಾ ಇದೆ. ಇದು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖ, ಷಣ್ಮುಖ ನಂದಿ. ಪುಳೋಗ್ರೆ ಎಲ್ಲ ತಿಂದೆ, ಲಾಡು ಕಜ್ಜಾಯ ಎಲ್ಲ ತೊಗೊಂಡ್ವಿ, ಚಕ್ಲಿ ಲಾಡು ಎಲ್ಲ ತೊಗೊಂಡ್ವಿ. ನಮ್ಮ ಮನೇಲಿ ಪಾತಾಳ ಲಿಂಗೇಶ್ವರಕ್ಕೆ ಹೋಗಿದ್ದಾರೆ ರಮಣಿ ಮಹರ್ಷಿಯವರು ತಪಸ್ ಮಾಡಿದ ಜಾಗ. ತುಂಬ ಕಾಲು ಇಡೋಕ್ಕಾಗ್ತಾಯಿಲ್ಲಪ್ಪ, ಅಷ್ಟು ಇದು ಭಯ ಆಗ್ತಾರೆ. ಅಷ್ಟು ಕಪ್ಪ ಚಪ್ಪಲಿ ಅಲ್ಲಿ ಬಿಟ್ಟಿದ್ದೀವಿ. ಈಗ ಫ್ರೆಂಟ್ಗೆ ಹೋಗ್ತೀವಿ, ಅಲ್ಲಿ ಮುಂದೆ ಕರ್ಪೂರ ಹಚ್ಚಬೇಕು. ಹಚ್ಚಿಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಶಾಪಿಂಗ್ ಇದೆ ಸ್ವಲ್ಪ, ತುಂಬ ಚೆನ್ನಾಗಿದೆ. ಅಲ್ಲಿ ಬಂದರೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ, ಸಂತೋಷ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಇಲ್ಲಿ ದಸರಾ ರಜೆಗೆ ಬರೋಕ್ಕಾಗಲಿಲ್ಲ, ಮಕ್ಳಿಗೆ ಸ್ಕೂಲ್ ರಜೆ ಇದ್ರು, ಅದಕ್ಕೆ ಇವಾಗ ಬಂದ್ವಿ. ಇಲ್ಲಿ ಬರ್ತಾ ಇರ್ತೀವಿ ನಾವು. ಈ ಕಡೆ ಬಂದರೆ ನಮ್ಮ ಮನೆಯವ್ರು ಹೋಗಿದ್ದಾರೆ ಪಾತಾಳ ಲಿಂಗೇಶ್ವರಕ್ಕೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಿರುವಣ್ಣಾಮಲೈ ಅರುಣಾಚಲ ತುಂಬ ಚೆನ್ನಾಗಿದೆ.
ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಗಿರಿ. ಸುಬ್ರಹ್ಮಣ್ಯ ಟೆಂಪಲ್ ಫಸ್ಟ್ ಇದೆ ಸಿಗೋದು ಎಂಟ್ರೆನ್ಸ್, ಅಲ್ಲಿ ಕಲ್ಯಾಣಿ ಇದೆ. ಬಿಡ್ತಾ ಇದ್ದೀವಿ, ಐಸ್ ಕ್ರೀಮ್ ತಿಂದ್ವಿ, ಚೆನ್ನಾಗಿದೆ ಜಾಯ್ ಐಸ್ ಕ್ರೀಮು. ನೋಡಿ ಎಷ್ಟು ಬ್ಯುಸಿ ಆಗಿದೆ, ಎಷ್ಟು ಬಿಸಿಲು. ಜಾಯ್ ಐಸ್ ಕ್ರೀಮ್ ತಿಂದೆ, ಅಲ್ಲಿ ಜಾಯ್ ಐಸ್ ಕ್ರೀಮ್ ತಿಂದ್ವಿ. ಹೊರತಾ ನೋಡಿ ಕಿಟಕಿಯಲ್ಲಿ ಗಾಳಿ ಬಿಡ್ತಾ ಇದೆ. ಆರೇನು ತಿನ್ಬೇಕೀಗ, ಅಬ್ಬ ಏಳು ಸೆಕೆ ನಮ್ಮ ಕಾಲೆಲ್ಲ ಸುತ್ತೋಯ್ತು ನಂದು. ಹೋಗ್ತಾ ಇದ್ದೀವಿ, ಮಕ್ಕಳು ಮನೇಲಿದ್ದಾರೆ. ಆಮೇಲೆ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬೆಂಗಳೂರಲ್ಲಿ.